ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತಂದು ನಮ್ಮ ಚಾನಲ್ ನೇಮನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ನೀವು ಫಾಲೋ ಕೊಟ್ಬಿಟ್ಟು ನಮ್ಮನ್ನ ಏನಾದರೂ ಡೌಟ್ಗಳಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡು ಏನೇ ಡೌಟ್ಸ್ ಇದ್ದರೂ ನೀವು ಅಲ್ಲಿ ನಮಗೆ ಮೆಸೇಜ್ ಹಾಕ್ಬೋದು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ ಓಕೆ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ಆಫ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ ನೋಡಿ ಸರ್ ಯಾವುದೇ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ನೀಡ್ತಾನೆ ಇಲ್ಲ ನಿಮ್ಮ ಚಾನಲ್ನಲ್ಲಿ ಅಂತ ತುಂಬ ಅಂತಂದರೆ ತುಂಬ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಮೆಸೇಜ್ ಬರ್ತಾಯಿದ್ವು ನೋಡಿ ನೀವು ಏನು ಹೇಳ್ತೀರಾ ಅಂತಂದರೆ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇದ್ದರೆ ಅಯ್ಯೋ ಸುಮ್ಮನೆ ವೀಡಿಯೋ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಬಟ್ ವೀಡಿಯೋದಲ್ಲಿ ಎಲ್ಲವೂ ಕೂಡ ಆಗಿ ಇರುತ್ತೆ ಆದರೂ ಕೂಡ ನೀವು ಸಪೋರ್ಟ್ ಮಾಡೋದಿಲ್ಲ ಬೇರೆ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಿಟ್ಟು ಬೇರೆ ವೀಡಿಯೋಸ್ ಮಾಡಿದರೆ ನನಗೆ ತುಂಬ ಅಂತಂದರೆ ತುಂಬ ವ್ಯೂಸ್ ಕೂಡ ಬರ್ತವೆ ಆದರೂ ಕೂಡ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಆ್ಯಕ್ ವಿಡಿಯೋ ಮಾಡ್ತಿರೋದು ಅಂತಂದರೆ ನೋಡಿ ಕನ್ನಡದಲ್ಲಿ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ಡು ಒಂದು ಕೂಡ ಸ್ಯಾಟಿಸ್ಫಿಕೇಷನ್ ಕೊಡುವಂತಹ ಚಾನಲ್ಗಳು ಇಲ್ಲ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನನಗೆ ವ್ಯೂಸ್ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಮತ್ತು ಈ ಕರ್ನಾಟಕದಲ್ಲಿ ಬರುವಂತಹ ಸ್ಕಾಲರ್ಶಿಪ್ ರಿಲೇಟೆಡೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಆದ ಕಾರಣ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಾಗಿ ಮಾಡ್ತೀರಾ ಓಕೆ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ಮೇಲೆ ನಿಮಗೆ ಖಂಡಿತ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಓಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಏನದು ಲೇಟೆಸ್ಟ್ ಆಗಿರುವಂತಹ ಆಫ್ಡೇಟು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಅಂತ ಹೇಳ್ತಿದ್ದೀರಾ ಏನದು ಅಂತ ನೀವು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಅಂತಂದರೆ ಚಿಕ್ಕ ರೆಕ್ವೆಸ್ಟು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಓಕೆ ಏನು ಸರ್ ಅದು ಆಫ್ಡೇಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುವಂತಹ ಆಫಡೇಟ್ ಅಂತ ನೀವು ಕೇಳ್ತಾ ಇದ್ರೆ ನೋಡಿ ಇವಾಗ ಅಕಾಡೆಮಿಕ್ ಇಯರು ಮುಗಿತ ಬಂತು ಡಿಗ್ರಿ ಸ್ಟೂಡೆಂಟ್ಸು ಮತ್ತು ಈ ಅದರ್ ಕೋರ್ಸಸ್ ಸ್ಟೂಡೆಂಟ್ಸು ಇನ್ನೇನು ಕೆಲವೇ ದಿನಗಳಲ್ಲಿ ಇವರ ಕೋರ್ಸು ಮುಗಿತಾ ಬಂತು ಆದರೂ ಕೂಡ ಇವ್ರಿಗೆ ಇನ್ನೂ ಸ್ಕಾಲರ್ಶಿಪ್ ಹಾಕಿಲ್ಲ ಇದ್ರ ಬಗ್ಗೆ ಅಪ್ಡೇಟ್ ಇದೆ ನೋಡಿ ಯಾಕೆ ನಿಮ್ಮ ಸ್ಕಾಲರ್ಶಿಪ್ ಹಾಕಿಲ್ಲ ಅಂತಂದರೆ ಅವ್ರ ಹತ್ರ ಫಂಡು ಇಲ್ವಂತೆ ಹೌದು ಇದನ್ನು ನಾ ಹೇಳ್ತಾ ಇಲ್ಲ ಅವರೇ ಹೇಳ್ತಿರೋದು ಹೌದು ಮತ್ತು ಈ ಗ್ಯಾರಂಟಿ ಅದು ಇದು ಡೈಲಿ ಇದೇ ಮಾಡ್ತಾ ಹೋದರೆ ಫಂಡ್ ಎಲ್ಲಿಂದ ಬರುತ್ತೆ ಇವ್ರಿಗೆ ಬೇರೆ ಇವರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಕೂಡ ಬ್ಯಾನ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಎರಡು ಮೂರು ಗ್ಯಾರಂಟಿನ ಇವರು ಜಾರಿಗೆ ಮಾಡ್ತಾರೆ ಮತ್ತು ಇದ್ರ ಫಂಡ್ ಎಲ್ಲಿ ಹೋಗುತ್ತೆ ಇದ್ರ ಫಂಡ್ ಎಲ್ಲ ಇಟ್ಕೊಂಡು ಈ ಗ್ಯಾರಂಟಿಗಳಿಗೆ ಹಾಕ್ತಾರೆ ನೋಡಿ ಅಷ್ಟೊಂದು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತಹ ಈ ಸ್ಕಾಲರ್ಶಿಪ್ಪನ್ನು ಬಿಟ್ಟು ಎಂತೋ ಗೋರ್ಮೆಂಟು ಈ ತಿಂಗಳ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸ್ಯಾಲ್ರಿ ತಗೊಳ್ತಾ ಇರುವಂತಹ ಮಹಿಳೆಯರಿಗೆ ಪ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರ ರೂಪಾಯಿ ಕೂಡ ಅವ್ರ ಅಕೌಂಟ್ಗೆ ಹಾಕ್ತಿದ್ದಾರೆ ನೋಡಿ ಅವರು ಎರಡು ಲಕ್ಷ ಪಗಾರನ ಡೈಲಿ ಮಂತ್ಲಿ ತಗೊಳ್ತಾರೆ ಅವ್ರಿಗೆ ಈ ಎರಡು ಸಾವಿರ ನೋಡಿ ನಮ್ಮ ನಮ್ಮ ಸ್ಕೀಮ್ ನಮ್ಮ ಗೌರ್ನಮೆಂಟ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಹಾಗಂತ ನಾನಿಲ್ಲಿ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಈ ಕಾಂಗ್ರೆಸ್ ಬಗ್ಗೆ ಬಿ ಜೆ ಪಿ ಬಗ್ಗೆ ನಾನು ಯಾವುದೇ ರೀತಿ ಸಪೋರ್ಟ್ ಮಾಡ್ತಾಯಿಲ್ಲ ರಿಯಾಲಿಟಿನ ಹೇಳ್ತಿದ್ದೀನಿ ಯಾಕಂತಂದರೆ ಫಂಡ್ ಇಲ್ಲ ಅಂತ ಹೇಳಿದರು ನಾನು ಸುಮಾರು ಸರಿ ಕೇಳಿದೆ ಸರ್ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಂದು ನೀವು ಯಾವಾಗ ಹಾಕ್ತೀರಾ ಕೋರ್ಸ್ ಕೂಡ ಮುಗಿಯಾಗಿ ಬಂತು ಅಂತ ನಾನು ತುಂಬ ಅಂದರೆ ತುಂಬ ಕೇಳಿದೆ ಆ ಮೇಡಮ್ ಏನು ಹೇಳ್ತಾರೆ ಅಂತಂದರೆ ಸರ್ ನೋಡಿ ನಮ್ಮ ಹತ್ರ ಯಾವುದೇ ರೀತಿ ಫಂಡ್ ಇಲ್ಲ ಅವರೇನಾದರೂ ಫಂಡು ನಮಗೆ ಅಂತಂದರೆ ಈ ಕರ್ನಾಟಕ ಗವರ್ನಮೆಂಟು ಈ ಫಂಡನ್ನು ನಮಗೆ ರಿಲೀಸ್ ಮಾಡಿದ ತಕ್ಷಣ ನಾವು ಹಾಕ್ತೇವೆ ಇದಕ್ಕೆ ಯಾವುದೇ ರೀತಿ ನಿಗದಿತ ದಿನಾಂಕ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಯಾಕಂತಂದರೆ ಅವರು ಫಂಡ್ ಯಾವಾಗ ನಮಗೆ ಕೊಡ್ತಾರೆ ನಾವು ಆವಾಗ ಹಾಕಬೇಕಾಗುತ್ತೆ ಅಂತ ಇವರು ಹೇಳಿದರು ನಾನು ಅಂದ್ಕೊಂಡೆ ಇದರಲ್ಲಿ ನಿಮ್ಮದು ಕೂಡ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಏನು ಮಾತಾಡೋದಕ್ಕೆ ಬರೋದಿಲ್ಲ ಮತ್ತು ಈ ನಮ್ಮ ಕರ್ನಾಟಕ ಗೌರ್ನಮೆಂಟು ಈ ಸ್ಪಷ್ಟವಾಗಿ ಕೂಡ ಹೇಳ್ತಾ ಇಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದು ಅದರ ಆಫೇಟು ಏನು ಮತ್ತು ಏನಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಫ್ಡೇಟ್ ಇದ್ದರೆ ತಿಳಿಸಿ ತಿಳಿಸಿ ಅಂತ ಹೇಳ್ತಾ ಇದ್ದೀರ ನಾನು ನೋಡಿ ನೀವು ಸ್ಕಾಲರ್ಶಿಪ್ ಬಗ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ನೋಡಿ ನಾನು ನನ್ನ ಚಾನಲ್ ನೀವು ಓಪನ್ ಮಾಡಿ ನೋಡಿ ಅಲ್ಲಿ ಫಫುಲರ್ ಅಂತ ಇದ್ದಾವೆ ಫಫುಲರ್ನಲ್ಲಿ ಯಾವುದೇ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತಂದರೆ ನೀವೇ ನೋಡ್ಕೊಳ್ಳಿ ಯಾವ ಜಾಸ್ತಿ ವ್ಯೂಸ್ ಇದ್ದಾವೆ ಯಾವ ಜಾಸ್ತಿ ಕಡಿಮೆ ವ್ಯೂಸ್ ಇದಾವೆ ಆದರೂ ಕೂಡ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋ ಮಾಡ್ತೇನೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ವ್ಯೂಸ್ ಬರಲಿಲ್ಲ ಅಂತಂದ್ರೂ ಕೂಡ ಇವರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡೇ ವಿಡಿಯೋಸ್ ಮಾಡ್ತಿದ್ದಾರೆ ಇವರಿಗೆ ಸಪೋರ್ಟ್ ಮಾಡೋಣ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಒಂದೇ ಒಂದು ಲೈಕ್ ಮಾಡುವ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಓಕೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ